ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಲಕ್ಕವಳ್ಳಿ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯ ಆದಂತಹ ಚುದಾಮಣಿಯವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇಂಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಮೇಡಮ್, ತಾವು ಪೊಲಿಟಿಕಲ್ ಕ್ಯಾರಿಯರು ಮತ್ತು ಸಮಾಜ ಸೇವೆಗಳಲ್ಲಿ ಕೆಲವೊಂದು ವಿವರಗಳನ್ನು ನಾವು ವೀಕ್ಷಕರ ಮುಂದೆ ನಾವು ಮಾತಾಡ್ತಾ ಇದ್ದೀವಿ. ತಾವು ಪೊಲಿಟಿಕಲ್ ಕ್ಯಾರಿಯರು ಮತ್ತು ಸಮಾಜ ಸೇವೆಗಳಲ್ಲಿ ಯಾವಾಗ ಮತ್ತು ಹೇಗೆ ಪ್ರವೇಶ ಮಾಡಿದ್ದೀರಿ ಅಂತೇಳಿ ತಾವು ಹೇಳಕ್ಕೆ ಇಷ್ಟಪಡ್ತೀರಿ ಹೇಳಿ. ನಾವು ಈ 2015 ನಾವು ಗ್ರಾಮ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಗೆದ್ದಿರೋದು. ಅವಾಗಿಂದ ಸಮಾಜ ಸೇವೆ. 2010 ಮುಂಚೆ ನೀವು ಯಾವ ಸಮಾಜ ಸೇವೆ? ಇಲ್ಲ ಇಲ್ಲ ಇಲ್ಲ. ನಾವು ಮನೆ ಅಂದ್ರೆ ನಿಮ್ಮ ವಂಶದಿಂದ ಒಂದು ಇದಾರೆ, ನಮ್ಮ ಮಾವ ಇರ್ಬೋದು, ನಮ್ಮ ಇಂದ ತಮಗೆ ಒಂದು ಅವಕಾಶ ಅನ್ನೋದನ್ನ ಸಿಕ್ಕಿರ್ಲಿಲ್ಲ. ಸರಿ, ಈ 2015 ನೀವು ಚುನಾವಣೆಗೆ ಬಂದು ಆಯ್ಕೆ ಆಗಿ ಗೆದ್ದಿ ನೀವು ಮುಂದೆ ಬಂದಿದ್ದೀರಾ. ಬಟ್ ಆದ್ರೂ ಕೂಡ ಇದಕ್ಕಿಂತ ಮುಂಚೆ ನಿಮ್ಮ ಮನಸ್ಸೊಳಗೆ ಆಸೆಗಳನ್ನ ಏನಾರ ಇತ್ತ? ಸಣ್ಣ ವಯಸ್ಸಿಂದಾಗಿರ್ಲಿ, ನಾನು ಜನ ಸೇವೆ ಮಾಡಬೇಕು, ನಾನು ಬಹಳ ಏನೇನೋ ಅಭಿವೃದ್ಧಿಗಳನ್ನು ತರಬೇಕು, ಆತರ ಯಾವ್ದಾದ್ರು ಇಚ್ಛೆಗಳು ಇತ್ತ ನಿಮ್ಮ? ಇಲ್ಲ, ಆತರ ಏನಿಲ್ಲ. ನಮ್ಮ ಮದ್ವೆ ಆದ್ಮೇಲೆ ನಮ್ದು ಫ್ಯಾಮಿಲಿನೇ ರಾಜಕೀಯ ಫ್ಯಾಮಿಲಿ, ಆದ್ರಿಂದ ಸ್ವಲ್ಪ ಆತರ ಮನಸ್ಸಲ್ಲಿ ಮೂಡಿತ್ತು. ಅವಕಾಶ ಸಿಗ್ತಾ ಇರ್ಲಿಲ್ಲ. ಈಗ ಅವಕಾಶ ಸಿಕ್ಕಿದೆ. 2015 ತಾವು ಹೇಳ್ದಂಗೆ ಚುನಾವಣೆಯಲ್ಲಿ ಬಂದ್ರಿ. ಇದು ಬಂದ ಮೇಲೆ ಈ ಕೆಲಸಗಳು ಅಂದ್ರೆ ನೀವು ಆಯ್ಕೆ ಆಗಿ ಬಂದು ಗೆದ್ದಿ, ನಿಮ್ಮ ಏರಿಯಾದ ಡೆವಲಪ್ಮೆಂಟ್ಗಳ ಬಗ್ಗೆ, ಅಭಿವೃದ್ಧಿಗಳ ಬಗ್ಗೆ ತಾವು ಏನೇನು ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದ್ದೀರಾ? ನಾವು ಗ್ರಾಮ ಪಂಚಾಯತಿಯಿಂದ ರಸ್ತೆ ನಿರ್ಮಾಣ ಇರ್ಬೋದು, ಚರಂಡಿ ಡ್ರೈನೇಜ್ ಇರ್ಬೋದು, ಸಿಸಿ ಡ್ರೈನೇಜ್, ಕರೆಂಟ್ ಡ್ರೈನೇಜಸ್, ಆ ತರ ಯಾವುದು ಆ ತರ ಮಾಡಿದೀವಿ. ಮತ್ತೆ ಎಲ್ಲಿಂದ ಎಲ್ಲಿವರೆಗೂ ಯಾವ ತರ ಮಾಡಿಸಿದ್ದೀರಾ? ನಿಮ್ಮ ನಮ್ಮ ಏರಿಯಾ ಸಂಬಂಧಪಟ್ಟಿದ್ದ ಏರಿಯಾದಲ್ಲಿ ನಮ್ಮ ಬ್ಲಾಕ್ ಅಂತ ಇರುತ್ತಲ್ಲ, ಅಲ್ಲಿ ಮಾಡಿ ಒಂದು ಅಪ್ರಾಕ್ಸಿಮೇಟ್ಲಿ ನಿಮ್ಮ ಬ್ಲಾಕ್ ಎಲ್ಲಿವರೆಗೂ ಎಲ್ಲ ಆಗುತ್ತೆ? ಉಪ್ಪಾರ ಪೀರ್ನಹಳ್ಳಿಯಿಂದ ಮತ್ತೆ ಹುಣಸನಹಳ್ಳಿ ಅಂತ ಬರುತ್ತೆ, ಅದನ್ನು ಎಲ್ಲ ಕವರ್ ಆಗುತ್ತೆ. ಆ ಕೆಲಸ ಕಾರ್ಯ ಎಲ್ಲ ಇದಾಗ್ತಾ ಇದೆ. ಮತ್ತೆ ಏನೇನು ಕೆಲಸಗಳನ್ನು ತಾವು ಮುಂದೆ ಮಾಡಿದ್ದೀರಾ ಅಂತ ಹೇಳಿ ಹೇಳಿ ತಾವು? ನಾವು ಅದೇ ಚರಂಡಿ ಚರಂಡಿ ರಸ್ತೆ ಇರ್ಬೋದು, ಮತ್ತೆ ವಸತಿ ಸೌಕರ್ಯ ಕೊಟ್ಟಿದ್ದೀವಿ. ಮತ್ತೆ ಅದೇ ಅಭಿವೃದ್ಧಿಗಳು ಅಂತಂದ್ರೆ ಈ ಸಿಸಿ ರೋಡ್ಗಳಾಗಿರ್ಲಿ, ಈ ಚರಂಡಿಗಳಾಗಿರ್ಲಿ, ಬಾಕ್ಸ್ ಡ್ರೈನೇಜ್ಗಳು ಆಗಿರ್ಲಿ, FC ಮಿನಿ, ಇದು ಇದ್ರ ಬಗ್ಗೆ ಎಲ್ಲ ನೀವು ಮಾಹಿತಿಗಳನ್ನು ನಮಗೆ ಕೊಟ್ಟಿದ್ದೀರಾ, ಅದನ್ನ ವೀಕ್ಷಕರ ಮುಂದೆ ತಾವು ಹೇಳಬೇಕಂತ ನಾನು ಇಷ್ಟಪಡ್ತೀನಿ. ಯಾವ ತರ ಅಂದ್ರೆ ಉಪ್ಪಾರ್ಪೀರ್ನಹಳ್ಳಿ ಮತ್ತೆ ಹುಣಸನಹಳ್ಳಿಗೆ ಬರುತ್ತೆ ನಮಗೆ. ಆ ಏರಿಯಾದಲ್ಲೆಲ್ಲ ನಾವು ಸಾಧ್ಯವಾದಷ್ಟು ಗ್ರಾಮ ಪಂಚಾಯತಿ ವತಿಯಿಂದ ಎಷ್ಟು ಮಾಡ್ಬೇಕು ಅಷ್ಟು ಕೆಲಸ ಮಾಡ್ತಾ ಬಂದಿದೀವಿ. ಅಂದ್ರೆ ಈ ಆಶ್ರಯದವರಿಗೆ ಆಶ್ರಯ ಯೋಜನೆ ಸೈಟ್ ಕೊಟ್ಟಿದೀವಿ, ಸೈಟ್ ಕೊಟ್ಟಿದೀವಿ, ಬೀದಿ ದೀಪಗಳು ಹಾಸಿದೀವಿ, ಎಲ್ಲ ತರದ ಕೆಲಸ ಸೌಕರ್ಯ ಒದಗಿಸ್ತಾ ಇದ್ದೀವಿ. ಇನ್ನು ಬಡವರಿಗೆ ನಿಮ್ ಅವಧಿಯಲ್ಲಿ ಇನ್ನೂ ಎಷ್ಟು ಬಾಕಿ ಯಾವ್ದಾದ್ರು ಮನೆಗಳು ಇದಾವ, ಅವರಿಗೆ ಮನೆ ಕೊಡದಂತಹ ಆಗಿರ್ಲಿ, ಅಂತ ಬಡವ ಮನೆ ಇದೆ, ಅವರಿಗೆ ನಿಲ್ಲಕ್ಕೂ ಉಳಿಯಲಿಕ್ಕೂ ಜಾಗಗಳು ಇಲ್ಲ, ಎಲ್ಲೋ ಒಂದ್ ಕಡೆ ಸೈಟ್ಗಳು ಇಲ್ಲವೆ, ಇಲ್ಲ ಸೈಟು ಇಲ್ಲ ಅಂತಂದ್ರೆ ನಿಮ್ಮ ಕಡೆಯಿಂದ, ನಿಮ್ಮ ಸರ್ಕಾರದ ಕಡೆಯಿಂದ ಏನಾರು ಅವರಿಗೆ ಮಾಡದಂತ ಇನ್ನು ಬಾಕಿ ಇದಾವ ಕೆಲಸಗಳು? ಸುಮಾರಿದೆ ಸರ್, ಇನ್ನು ನಾವು ಅನ್ಕೊಂಡಿರೋಷ್ಟು ಕೆಲಸಗಳು ಮಾಡಕ್ ಆಗಿಲ್ಲ ಆಗಿಲ್ಲ. ಇನ್ನು ಸುಮಾರು ಜನಕ್ಕೆ ಸೈಟ್, ಸುಮಾರು ಜನ ಇದ್ದಾರೆ ಸೈಟ್ ಕೊಡುವಂತವ್ರು, ಮನೆ ಕೇಳ್ತಾ ಇದ್ರು, ನಮ್ ಗ್ರಾಂಟ್ಸ್ ಬರ್ತಾ ಇರೋದೇ ಕಡಿಮೆ, ಅದ್ರಲ್ಲೂ ನಾವು ಮಾಡ್ತಾ ಇದೀವಿ ಆದಷ್ಟು. ಎಷ್ಟು ಮನೆಗಳನ್ನು ತಾವು ಮಾಡಿದೀರಾ? ಸುಮಾರು ಒಂದು 15-20 ಮನೆ ನಮ್ಮ ಇದರಲ್ಲಿ ಮಾಡಿದ್ದೀವಿ. ಸರಿ, ಜಾಗ ಅಂದ್ರೆ ಕೆಲವರಿಗೆ ಜಾಗಗಳನ್ನು ಕೊಟ್ಟಿದ್ದಾರೆ ಅಂತೇಳಿ ನಮ್ಗೆ ಮಾಹಿತಿ ಬಂದಿದೆ. ಎಷ್ಟು ಜಾಗಗಳು, ಎಂತವರಿಗೆ, ಯಾತಿಗೆ? ತೀರಾ ಬಡವರು ಅಂದ್ರೆ ಈ ಊರಲ್ಲೇ ಸುಮಾರು ವರ್ಷದಿಂದ ಇದ್ದಂತರ ನಿರಾಶ್ರಿತರಾಗಿರೋರು ಅಂತ ಕೊಟ್ಟು ಕೊಟ್ಟಿದ್ದೀವಿ. ಅಂದ್ರೆ ಅವರಿಗೆ ಜಾಗಗಳಂದ್ರೆ ಸರ್ಕಾರದಿಂದ ಅಥವಾ ಗ್ರಾಮ ಪಂಚಾಯತಿಯಿಂದ? ಗ್ರಾಮ ಪಂಚಾಯತಿ ಸಂಬಂಧಪಟ್ಟ ಜಾಗಗಳೆಲ್ಲ ಅವರಿಗೆ ಒದಗಿಸಿದ್ದೀರಾ? ಸರಿ, ಇನ್ನು ಕೆಲವರಿಗೆ ನಾವು ಈಗ ರೀಸೆಂಟ್ಲಿ ಸ್ವಚ್ಛತೆ ಮತ್ತೆ ನಿರ್ಮಲ ಬಗ್ಗೆ ಅಭಿವೃದ್ಧಿಗಳನ್ನು ಬಹಳ ಸರ್ಕಾರದಿಂದ ಬರ್ತಾ ಇದೆ, ಇದ್ರ ಪರವಾಗಿ ನಿಮ್ಮ ಮನೆ ಮನೆಗೂ ಶೌಚಾಲಯಗಳು ಇದೆಲ್ಲ ಏನಾರ ಶೌಚಾಲಯಗಳು ತಾವು ಮಾಡಿಸ್ಕೊಟ್ಟಿದ್ದೀರಾ? ಹೌದು ಸರ್, ಸುಮಾರು ಜನ ಶೌಚಾಲಯಗಳು ಮಾಡಿಸ್ಕೊಡ್ತಾ. ಎಷ್ಟು ಎಷ್ಟು ಮನೆಗೆ ಮತ್ತೆ ಯಾವ ತರ ಮನೆಗಳಲ್ಲಿ ಮಾಡಿಕೊಟ್ಟಿದ್ದೀರಿ? ತುಂಬಾ ಬಡವರು, ಕಡು ಬಡವರು ನೋಡ್ಬಿಟ್ಟು ಒಂದು 15-20 ನಮ್ಮ ಇದರಿಂದ ಮಾಡ್ಕೊಟ್ಟಿದ್ದೀವಿ. ಜನರಲ್ಲಿ ಮತ್ತೆ ಪಬ್ಲಿಕ್ಗೋಸ್ಕರ ಏನಾದ್ರು ಶೌಚಾಲಯ ಅಂತ ಹೇಳಿ ಏನಾದ್ರು ಮಾಡ್ಕೊಟ್ಟಿದ್ದೀವಿ? ಪಬ್ಲಿಕ್ಗೆ ಅಂತ ಇದೆ ಸರ್, ಅದು ಮಾಡಿದೀವಿ. ಪಬ್ಲಿಕ್ ಜನರಲ್ ಅಂದ್ರೆ ಎಲ್ಲರೂ ಯಾರು ಬೇಕಾದ್ರೂ ಹೋಗ್ಬೋದು ಅಂತ ಶೌಚಾಲಯ ಗ್ರಾಮಾಂತರ ಮಾಡಿದ್ದೀವಿ. ಅವಧಿಯಲ್ಲಿ ನಿಮ್ಮ ಅವಧಿಯಲ್ಲೇ ಆಗಿದೆ? ಅದಕ್ಕಿಂತ ಮುಂಚೆ ಆಗಿತ್ತು, ಅದು ಸ್ವಲ್ಪ ನಾವು ರಿಪೇರಿ ಮಾಡಿಸ್ಕೊಟ್ಟಿದೀವಿ ನಮ್ಮ ಅವಧಿಯಲ್ಲಿ.
ಅಂದ್ರೆ ಅದು ಹಳೆ ಕಾಲದಲ್ಲಿ ಯಾವಾಗ ಮುಂಚೆ ನಿಮ್ಗಿಂತ ಪೀರಿಯಡ್ ಗಿಂತ ಮುಂಚೆ ಆಗಿರುವಂತಹ ಕೆಲಸಗಳು ತೊಂದರೆ ಇರೋದನ್ನ ತಾವು ಸರಿಪಡಿಸಿಕೊಂಡ್ರೆ ತುಂಬಾ ಒಳ್ಳೆಯ ಮಾತುಗಳನ್ನು ತಾವು ಆಡ್ತಾ ಇದ್ದೀರಿ. ಸರಿ, ಇನ್ನೂ ಏನು ಅಭಿವೃದ್ಧಿಗಳನ್ನ ನಿಮ್ಮ ಏರಿಯಾದ ಪ್ರಕಾರ ನಿಮ್ಮ ವಿಲೇಜ್ ಪ್ರಕಾರ ಏನು ಅಭಿವೃದ್ಧಿಗಳು ಇನ್ನು ತರಬೇಕಂತೇಳಿ ನಿಮ್ಮ ಮನಸ್ಸೊಳಗಿದೆ? ನಮ್ಮ ಮನಸ್ಸಲ್ಲಿ ತುಂಬಾ ಇದೆ ಸರ್. ಏನಿದೆ ಒಂದ್ ನಿರ್ಮಾಣ ಮಾಡೋದಿದೆ, ಸ್ವಲ್ಪ ಉಪ್ಪರ್ ಬೀರ್ನಳ್ಳಿ ರಸ್ತೆ ತುಂಬಾ ಹಾಳಾಗಿದೆ, ಆ ರಸ್ತೆ ನಿರ್ಮಾಣ ಮಾಡ್ಲಿಕ್ಕೆ ನಾವೆಲ್ಲ ಮಾತಾಡಿದೀವಿ, ಎಂಎಲ್ಎ ಹತ್ರನೆಲ್ಲ ಮಾತಾಡಿದೀವಿ, ಮಾಡ್ಕೊಡ್ತೀವಿ ಅಂತ ಹೇಳಿದ್ರು, ಭರವಸೆ ಕೊಟ್ಟಿದ್ದಾರೆ ಅವರು. ಮತ್ತೆ ಇನ್ನು ಸುಮಾರು ಕಡೆ ಈ ಚರಂಡಿ ವ್ಯವಸ್ಥೆ ಅದೆಲ್ಲ ಸ್ವಲ್ಪ ಹದಗೆಟ್ಟಿದೆ, ಅದನ್ನು ಸ್ವಲ್ಪ ಮಾಡ್ಬೇಕು ಅಂತ ಇದೀವಿ. ನಿಮ್ಮ ನಿಮ್ಮ ಇದರಲ್ಲಿ ನಿಮ್ಮ ಹಳ್ಳಿಗಳಿಗೆ ಯಾವ ಟಿ ಪಿ ಮೆಂಬರ್ ಅನ್ನು ಇದಾಗ್ತಾರೆ? ಇಲ್ಲಿಗೆ ತಾವು ಹೋಗಿ ಅವ್ರಿಗೆ ತೋರಿಸ್ತಾ ಇದ್ರೆ ಅವ್ರ ಕೆಲಸಗಳು ಏನ್ ಆಗ್ಬೇಕಾಗಿದೆ, ಏನಾಗಿದೆ, ಹೆಂಗ್ ಮಾಡ್ಬೇಕು, ಇನ್ನು ಸಲಹೆ ಆಗಿರ್ಲಿ, ಡಿಸಿಷನ್ ಆಗಿರ್ಲಿ, ಒಂದು ಎಲ್ಲ ವಿವರಗಳನ್ನು ಮಾತಾಡ್ತಾ ಇದ್ದಾರೆ. ತುಂಬಾ ಒಳ್ಳೇದು. ಆ ತರ ಇದ್ರೆ ಹೊಂದಾಣಿಕೆಯಿಂದ ತಾವು ಎಲ್ಲ ಮಾಡಿದ್ರೆ ನಿಜವಾಗ್ಲೂ ಸ್ವಚ್ಛತೆಯನ್ನು ಕಾಪಾಡಿಸಲು ಸಾಧ್ಯತೆ ಇದೆ. ಮತ್ತೆ ನೆಕ್ಸ್ಟ್, ನಮ್ಮ ಸಿಟಿನೇ ಅಲ್ಲ, ನಮ್ಮ ಹಳ್ಳಿನೇ ಅಂತಲ್ಲ, ನಮ್ಮ ಸಿಟಿನೇ ಅಂತಲ್ಲ, ನಮ್ಮ ತಾಲೂಕ ಅಂತಲ್ಲ, ಇಡೀ ನಮ್ಮ ದೇಶನೇ ಮುಂದೆ ಬರ್ಲಿಕ್ಕೆ ಒಂದು ಎಲ್ಲೋ ಒಂದ್ ಕಡೆಯಿಂದ ಕಾರಣಗಳು ಆಗಿರುತ್ತೆ. ಒಬ್ಬರನ್ನ ನೋಡಿ ಇನ್ನೊಬ್ರು ಕೆಲಸಗಳನ್ನು ಒಳ್ಳೆ ಮಾಡ್ತಾ ಇರ್ತಾರೆ. ಇನ್ನು ಎರಡನೇ ಪ್ರಶ್ನೆಗೆ ನಾನು ಸ್ವಲ್ಪ ಹೋಗೋಣ ಅಂತ ಹೇಳಿದ್ದೀನಿ, ಸಮಯ ಕಡಿಮೆ ಇರೋದ್ರಿಂದ ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಣ ಅಂತ ಹೇಳಿದ್ದೀನಿ. ಸರಿ, ಇಷ್ಟೆಲ್ಲ ವಿವರಗಳು ತಾವೆಲ್ಲ ಮಾತಾಡ್ತಾ ಇದ್ರಿ, ಇಷ್ಟೆಲ್ಲ ವಿವರಗಳನ್ನು ನೀವೆಲ್ಲ ಗೊತ್ತಿದೆ. 2015 ನೀವು ಇದರಲ್ಲಿ ಬಂದಿರೋದು ರಾಜಕಾರಣ, ಅದಕ್ಕಿಂತ ಮುಂಚೆ ನಿಮಗೆ ಸೋಷಿಯಲ್ ವರ್ಕ್ ಮಾಡಿದ್ದು ಗೊತ್ತಿರಲಿಲ್ಲ. ಇದೆಲ್ಲ ಮಾಹಿತಿ ಯಾವ ತರ ಬಂತು ನಿಮಗೆ, ಹೆಂಗ್ ಬಂತು? ಇದಕ್ಕೆ ಮುಖ್ಯವಾದ ಗುರುಗಳು ಅಂತೇಳಿ ನೀವು ಯಾರಿಗಾದ್ರೂ ಬಯಸಿದ್ದೀರಾ? ನಮ್ಮನೆಯವರು ಇದಾರೆ, ನಟರಾಜ್ ಅಂತ ಹೇಳ್ಬಿಟ್ಟು. ಅವ್ರು ಏನಾಗಿರ್ತಾರೆ? ಅವರು ಎಕ್ಸ್ ಟಿ ಗ್ರಾಮ ಪಂಚಾಯತಿ ಮೆಂಬರ್. ಮತ್ತೆ ನಮ್ಮ ಅಣ್ಣ ಇದಾರೆ, ನಮ್ಮ ಮಾವನು ಮಾಜಿ ಎಂಎಲ್ಎ ಆಗಿದ್ರು. ಅವರ ಒಂದು ಸ್ಫೂರ್ತಿ ನಮಗೆ ಅಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ನಾಲೆಜ್ ಇರೋದನ್ನೆಲ್ಲ ಗೈಡ್ ಮಾಡ್ತಾರೆ, ನಾವು ನೋಡ್ತಾ ಇದ್ದೀವಿ, ಹೋಗ್ತಾ ಬರ್ತಾ ನೋಡ್ತಾ ಇದ್ದೀವಿ. ನಾಲೆಜ್ ಅವರೇ ಕೊಡ್ತಾರೆ, ಮನ್ಸಾರ ನೀವು ಅವರಿಗೇನೆ ಗುರುಗಳು ಅಂತ ಹೇಳಿ ಭಾವಿಸುತ್ತೀರಾ? ಅವರು ಮತ್ತೆ ನಿಮ್ಮ ಇವರು ಅವರ ಅಗ್ರದರ್ ಅಂತ ಹೇಳಿ ಅಣ್ಣ ಇದ್ದಾರೆ, ತಮ್ಮ ಇದಾರಲ್ಲ, ಅವರಿಗೆ ನೀವು ಗುರುಗಳು ಅಂತೇಳಿ ಹೇಳ್ತಾ ಇದ್ದೀರಾ. ತುಂಬಾ ಒಳ್ಳೆ ಮಾತುಗಳನ್ನ. ಮತ್ತೆ ಇನ್ನೂ ಒಂದು ಲಾಸ್ಟ್ ಮನೆಯಾಗಿ ನಾನು ಪ್ರಶ್ನೆ ಕೇಳಬೇಕಂತ ಇದ್ದೀನಿ, ನಿಮ್ಮ ಏರಿಯಾದ ಯುವಕರಿಗೆ, ಯುವತಿಯವರಿಗೆ, ಬಾಲ ಕಾರ್ಮಿಕಗಳ ಬಗ್ಗೆ ಆಗಿರ್ಲಿ, ಇಂಥವರಿಗೆ ಯಾವುದಾದ್ರೂ ಒಂದು ಒಳ್ಳೆ ಸಂದೇಶ, ನಿಮ್ಮ ಏರಿಯಾಕ್ಕೆ ಅಂತಲ್ಲ ನಮ್ಮ ಇಡೀ ದೇಶಕ್ಕೆ ಈ ಸಂದೇಶಗಳನ್ನು ತುಂಬಾ ಅವಶ್ಯಕತೆ ಇದೆ. ಇವತ್ತು ನಮ್ಮ ದೇಶ, ನಮ್ಮ ಹಳ್ಳಿ, ನಮ್ಮ ಊರನ್ನೋದ್ಕಿಂತ ಇಡೀ ನಮ್ಮ ದೇಶನೇ ನಮ್ದು ಅಂತೇಳಿ ನಾವು ತಿಳ್ಕೊಳ್ಳೋದಂಥದ್ರಲ್ಲಿ ತಪ್ಪೇನಿಲ್ಲ. ನಾವು ಮಾಡ್ಕೊಂಡ್ರೆ ಎಲ್ಲೋ ಒಂದು ಏನು ಕೆಲಸ ಅಭಿವೃದ್ಧಿಗಳನ್ನು ಮಾಡಿದ್ರು ಕೂಡ ನಮ್ಮ ದೇಶಕ್ಕೆ ಎಲ್ಲೋ ಒಂದ್ ಕಡೆ ಚೆನ್ನಾಗಿ ಆಗ್ತಾ ಇದೆ ಅಂತೇಳಿ ಆಗ್ತಾ ಇದೆ. ಅದಕ್ಕೋಸ್ಕರ ಇಂಥ ಜಾಗದಲ್ಲಿ ಬಾಲ ಕಾರ್ಮಿಕಗಳದ್ದು ಬಹಳಷ್ಟು ಕಷ್ಟಗಳು, ಎಲ್ಲ ಮಾಧ್ಯಮದಿಂದನೂ ಅವರಿಗೆ ಸಲಹೆಯನ್ನು ಕೊಡ್ತಾ ಇದ್ದಾರೆ, ಎಲ್ಲ ಪೊಲಿಟಿಷಿಯನ್ ಕ್ಯಾರಿಯರ್ ಕಡೆಯಿಂದನೂ ಹೋಗ್ತಾ ಇದ್ದಾರೆ, ಟೀಚರ್ಸ್ ಅಂದ್ರೆ ಕಾಲೇಜಸ್ ಟೀಚರ್ಸ್ ಸ್ಟೂಡೆಂಟ್ಸ್ ಎಲ್ಲರೂ ಹೋಗಿ ಹೋಗಿ ಅವರಿಗೆಲ್ಲ ಇದು ಮಾಹಿತಿ ಕೊಡ್ತಾ ಇದ್ದಾರೆ. ಆದ್ರೂ ಕೆಲವೊಂದು ಮನೆಗಳಲ್ಲಿ ಇನ್ನು ಮನೆಗೆ ಕೆಲಸ ಕರೆಯೆಲ್ಲ ಕಳಿಸ್ತಾರೆ ಸಣ್ಣ ಸಣ್ಣ ಮಕ್ಕಳಿಗೆ. ಮತ್ತೆ ಹೆಣ್ಮಕ್ಳಿಗೆ ಕೆಲವರು ಮನೆಗಳಲ್ಲಿ ಇನ್ನೂ ಹೊರಗಡೆ ಬರ್ಲಿಕ್ಕೆ ಬಿಡ್ತಾ ಇಲ್ಲ, ಇನ್ನೂ ಕೆಲವೊಂದು ಮನೆಗಳಲ್ಲಿ ಕೆಲಸ ಕಾರ್ಯಕ್ಕೆ ಗಂಡಸರು ಹೋಗ್ತಾ ಇಲ್ಲ, ಹೆಣ್ಮಕ್ಳಿಗೆ ಕೆಲಸ ಕಳಿಸಿ ಸರಾಯ ಕುಡಿಯೋದು ಆ ತರ ಕೆಲಸ ಇಲ್ಲ, ತೊಂದರೆಗಳು ನಡೀತಾ ಇದೆ. ಇಂಥವರಿಗೆಲ್ಲ ಇಂಥ ಮೂರು ಕ್ಯಾಟಗರೀಸ್ ಅವರಿಗೂ ನಿಮ್ ಕಡೆಯಿಂದ ಯಾವ್ದಾದ್ರು ಒಂದು ಸಲಹೆ ಒಂದು ಇದು ಕೊಡ್ಬೇಕಂತ ಇಷ್ಟಪಡ್ತೀರಾ? ತಾವು ದಯವಿಟ್ಟು ನಮ್ಮ ವೀಕ್ಷಕರಿಗೆ ಕ್ಯಾಮ್ರಾ ಮುಂದೆ ಹೇಳಿದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಹೆಣ್ಮಕ್ಳು ಯಾವತ್ತು ಸ್ವಾವಲಂಬಿಗಳಾಗಿ ಮನೆಯಲ್ಲೇ ಕೂತು ಒಂಥರ ನಾವು ಅಂದ್ರೆ ಹೆಣ್ಮಕ್ಳಲ್ಲೇ ಎಲ್ಲೂ ಹೋಗ್ಬಾರ್ದು ಹೊರಗಡೆ ಆ ತರ ಇರಬಾರ್ದು. ಹೌದು, ವಿದ್ಯಾಭ್ಯಾಸದಲ್ಲಾಗ್ಲಿ ಎಲ್ಲಾ ವಿಷಯದಲ್ಲಾಗ್ಲಿ ಹೆಣ್ಮಕ್ಳು ಮುಂದೆ ಇರಬೇಕು. ಡೆಫಿನೆಟ್ಲಿ ನಮ್ಮ ಸರ್ಕಾರದಿಂದ ಸೌಲಭ್ಯಗಳು ಮಹಿಳೆಯರಿಗೆ ಅದನ್ನ ಸದುಪಯೋಗ ಪಡಿಸ್ಕೊಂಡು ಮಹಿಳೆಯರು ಯಾವತ್ತು ಮನೆ ಒಳಗೆ ಉಳಿದೆ ಹೊರಗಡೆ ಸ್ವಲ್ಪ ಮನೆ ಕೆಲಸಗಳನ್ನು ನೋಡ್ಕೊಂಡು ಮನೆಯಲ್ಲಿ ಇರೋರಿಗೂ ತೊಂದರೆಗಳು ಆಗ್ಬಾರ್ದು. ಆದರೆ ಕೂಡ ಒಂದು ಮುಂದೆ ಬಂದು ವಿದ್ಯಾಭ್ಯಾಸ ಎಲ್ಲಾ ಈಗ ಈ ಕಾಲದಲ್ಲಿ ಮಹಿಳೆಯರೇ ಎಲ್ಲ ಮುಂದೆ ಇದಾರೆ. ಎಲ್ಲಾ ಈ ವಿಮಾನ ಓಡಿಸೋದ್ರಿಂದ ಹಿಡಿದು ಇರ್ಬೋದು ಎಲ್ಲದರಲ್ಲೂ ಮಹಿಳೆಯರೇ ಮುಂದೆ ಇದ್ದಾರೆ. ಈಗ ಒಂದು ವರ್ಷಕ್ಕೆ ಆಟೋ ಡ್ರೈವರ್ ಚಾಲಕ ಈಗ ಚಾಲಕಿನೂ ಸ್ಟಾರ್ಟ್ ಮಾಡಿದ್ದಾರೆ. ಕೆಲವು ಕಡೆ ನೋಡಿದೀವಿ ಬಸ್ಗಳಲ್ಲಿ ಕಂಡಕ್ಟರ್ಸ್ ಇದಾವೆ, ಈ ಆಫೀಸರ್ಸ್ ನೋಡಿದ್ರೆ ಆಫೀಸರ್ಸ್ ಬೇರೆ ಯಾರು ಕೂಡ ನಿಮ್ಮ ಗ್ರಾಮ ಪಂಚಾಯತಿಯಲ್ಲೇ
ಯೋಚನೆ ಮಾಡಿದ್ರೆ ನೀವು ಒಂದು ಸದಸ್ಯರಾಗಿದ್ದೀರಾ, ಇದಕ್ಕಿಂತ ಮುಂಚೆ ಯಾವ ಮಹಿಳೆಯನ್ನು ಅಲ್ಲಿ ಹೋಗಿ ಸದಸ್ಯರಾಗಿ ಕೂತ್ಕೊಳ್ಳದಂತಹ ಇದ್ದಿದ್ದಿಲ್ಲ. ಒಳ್ಳೇದು, ಇದೆಲ್ಲ ಮುಂದೆ ಸೌಲಭ್ಯಗಳನ್ನು ಬರ್ತಾ ಇದೆ. ಇವರಿಗೆ ನೀವು ಹೇಳ್ತಾ ಇರೋದ ಪ್ರಕಾರ ಅವ್ರ ಮನೆಯಿಂದ ಹೊರಗಡೆ ಬಂದು ಇನ್ನು ಕೆಲವರಿಗೆಲ್ಲ ಒಳಗೆ ಇಟ್ಟಿದಾರಲ್ಲ ಅದನ್ನೆಲ್ಲ ನಿಲ್ಸಿ ಹೊರಗಡೆ ಬರ್ಬೇಕು. ತುಂಬಾ ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದ್ದೀರಾ. ಇನ್ನೊಂದು ವಿಷಯ ಏನಿದೆ ಅಂದ್ರೆ ಬಾಲ ಕಾರ್ಮಿಕಗಳ ಬಾಲ ಕಾರ್ಮಿಕರು ಮಕ್ಕಳಿಗೆ ದುಡಿಸ್ಕೊಳ್ಳೋದು ಆ ತರದ್ದೆಲ್ಲ ಮಾಡಬಾರ್ದು. ಎಷ್ಟೇ ಕಷ್ಟ ಆದ್ರೂ ಅಪ್ಪ ಅಮ್ಮಂದಿರು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು, ಶಾಲೆಗೆ ಹೋಗದೆ ಇದ್ರು ಪಾಪ ಕರ್ಕೊಂಡು ಹೋಗಿ ಬಿಡ್ಬೇಕು ಅಂತ ಒಂದು ಇದು ಮಾಡ್ಬೇಕು ಅಪ್ಪ ಅಮ್ಮಂದಿರು. ಈ ಮಕ್ಕಳಿಗೆ ಅಂತಂದ್ರೆ ಈಗ ಅವ್ರಿಗೆ ಬುದ್ಧಿ ಇರೋದಿಲ್ಲ, ಗೊತ್ತಿರೋದಿಲ್ಲ, ಅವ್ರನ್ನ ಹಂಗಾಗಿ ವಿದ್ಯಾಭ್ಯಾಸ ಕಳಿಸಿ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ಬೇಕು. ಬಹಳ ಚೆನ್ನಾಗಿದೆ. ಆಕ್ಚುಲಿ ಅವರಿಗೆ ಒಂದು ಮಾಹಿತಿ ಯಾವ ತರ ಇದೆ ಅಂತಂದ್ರೆ, ಇವತ್ತು ನೀವು ಕೊಡ್ತಾ ಇರೋದು ಪ್ರಕಾರ ಇವತ್ತು ಅವರು ಶಾಲೆಗಳಿಗೆ ಹೋಗಿ ವಿದ್ಯಾಭ್ಯಾಸವನ್ನು ಕಂಪ್ಲೀಟ್ ಆಗಿ ಪೂರ್ಣ ಮುಗಿಸಿದ್ರೆ ಮುಂದೆ ಪೀಳಿಗೆ ಅವ್ರ ಪೀಳಿಗೂ ಅವರು ಡಾಕ್ಟರ್ ಆಗಿರ್ಲಿ, ಒಂದು ಇಂಜಿನಿಯರ್ ಆಗಿರ್ಲಿ, ಒಂದು ಡಾಕ್ಟರ್ಗಳು ಆಗಿರ್ಲಿ, ಆಗಕ್ಕೆ ಒಳ್ಳೆ ಒಂದು ಅವಕಾಶ ಸಿಗತ್ತಂತಂದ್ರೆ ಇವತ್ತಿಂದಾನೇ ಅವ್ರ ಶಾಲೆಗಳಿಗೆ ಎಲ್ಲ ಹೋಗಿ ಮುಂದೆ ಬಂದ್ರೇನೆ ನಮ್ಮವರು, ನಮ್ಮ ಊರು, ನಮ್ಮ ಹಳ್ಳಿ, ನಮ್ಮ ಇದು ಕ್ಷೇತ್ರ, ಮತ್ತೆ ನಮ್ಮ ಕಂಟ್ರಿನು ಅಂದ್ರೆ ನಮ್ಮ ದೇಶ ಮುಂದೆ ಬರ್ಲಿಕ್ಕೆ ಸಾಧ್ಯತೆ ಇರಬಹುದು ಅಂತ ಹೇಳ್ಬಿಟ್ಟು ಮುಂದಿದ್ದೆ. ನಿಜವಾಗ್ಲೂ ಅಂದ್ರೆ ಒಳ್ಳೆ ಮಾತುಗಳನ್ನು ತಾವೆಲ್ಲ ಆಡಿದ್ದೀರಾ. ಇನ್ನಿಷ್ಟು ವಿವರಗಳನ್ನು ತಾವು ಅದ್ರ ಕೇಳೋಣ, ಸಮಯ ಕಡಿಮೆ ಇರೋದ್ರಿಂದ ಈ ಮಾತುಗಳನ್ನು ಇಲ್ಲೇ ಮುಗಿಸೋಣ ಅಂತ ಹೇಳಿ ಪ್ರಯತ್ನ ಪಡ್ತಾ ಇದೀವಿ. ನಮಗೆ ನಮ್ಮ ವೀಕ್ಷಕರ ಜೊತೆ, ನಮ್ಮ ವೀಕ್ಷಕರ ಕಡೆಯಿಂದ ಮತ್ತೆ ನಮ್ಮ ಪೊಲಿಟಿಷಿಯನ್ಸ್ ಇಂಡಿಯಾ ಆನ್ಲೈನ್ ಮೀಡಿಯಾ ಪರವಾಗಿ ನಿಮಗೆಲ್ಲ ಅಭಿನಂದನೆಗಳನ್ನು ಅರ್ಪಿಸುತ್ತೇವೆ. ವೀಕ್ಷಕರೇ, ತಾವು ಕೇಳಿದಿರಿ ಚುಡಮಣಿ ಅವರು ಎರಡು ಮಾತುಗಳನ್ನು ತಾವೆಲ್ಲ ಕೇಳಿದಿರಿ. ಇವರ ವಿವರಗಳನ್ನು ತಾವು ತಿಳಿಯಲು ಲಾಗ್ ಆನ್ ಮಾಡಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.